ನಮ್ಮ ಹಿತ್ವಿಕೆಗೆ ಎಷ್ಟು ಶಕ್ತಿ ಇದೆ ಅಂದರೆ ನೋಡಿ, ನಿಮಗೆ ಕಾಣಿಸ್ತಿದೆ ಅಷ್ಟು ಶಕ್ತಿ ಇದೆ ಅವನ ಹತ್ರ. ಅವನು ಫುಲ್ಲು ಸೂಪರ್ ಮ್ಯಾನ್ ಅವನು. ಸೊ ನಮಸ್ತೆ ಎಲ್ಲರಿಗೂ, ನಾನು ಅಮನ್ದೀಪ್. ವೆಲ್ಕಮ್ ಟು ಮೈ ಚಾನಲ್ ಅರೌಂಡ್ ದ ಕ್ಲಾಕ್. ಸೊ ಇವತ್ತು ಶನಿವಾರ, ನಾನು ಇವತ್ತು ಮಿನಿ ವ್ಲಾಗ್ ಮಾಡಿದ್ದೀನಿ ಸಂಜೆಯಿಂದ. ಸೊ ನಾವು ಮಧ್ಯಾಹ್ನ ಮಲಗಿದ್ವಿ ನಾನು ಹಿತ್ವಿಗೂ, ಆಮೇಲೆ 4 ಗಂಟೆಗೆ ಎದ್ವಿ. ಎದ್ದು ಸ್ವಲ್ಪ ಫ್ರೆಶ್ ಆದೆ ನಾನು, ಮುಖ ತೊಳ್ದು ಮತ್ತು ಕೂದಲೆಲ್ಲ ಬಾಚಿಕೊಂಡು ರೆಡಿ ಆದೆ ಸ್ವಲ್ಪ, ಅಂದರೆ ಜಸ್ಟ್ ಫ್ರೆಶ್ ಅಪ್ ಆದೆ. ಮತ್ತು ಹಿತ್ವಿಗೂ ನನ್ನದು ಆರ್ಗ್ಯುಮೆಂಟ್ ನಡೀತಿತ್ತು. ಅವನು ಚಾಕೋಸ್ ಬೇಕು ಅಂತ ಹೇಳ್ತಿದ್ದ. ನಾನು ಇಟ್ಕೊಂಡು, ಇಲ್ಲ ಇಲ್ಲಪ್ಪ, ನಾನು ಫಸ್ಟ್ ಕಾಫಿ ಕುಡಿತೀನಿ, ಆಮೇಲೆ ನಿನಗೆ ಹಾಲು ಕೊಡ್ತೀನಿ, ನೀನು ಹಾಲು ಕುಡಿಬೇಕು ಅಂತ ಹೇಳಿದೆ. ಅವನು, ಇಲ್ಲ ಮಮ್ಮಿ, ನನಗೆ ಚಾಕೋಸೇ ಬೇಕು ಅಂತಂದ. ಸರಿಪ್ಪ, ನಾನು ಫಸ್ಟ್ ಕಾಫಿ ಮಾಡ್ಕೊತೀನಿ, ಆಮೇಲೆ ನಿನಗೆ ಬೇಕಾದರೆ ಏನು ಬೇಕು ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೆ ಅವನಿಗೆ. ಮತ್ತು ಕಿಚನಿಗೆ ಬಂದು ನಾನು ಹಾಲು ಬಿಸಿ ಮಾಡಿದೆ ಹಿತ್ವಿಗೆಗೆ, ಮತ್ತು ನಾನು ಕಾಫಿ ರೆಡಿ ಮಾಡಿಕೊಂಡೆ ನನ್ನೋಸ್ಕರ. ಸೊ ಇದು ಪ್ರತಿ ಶನಿವಾರ ನಾವೇನು ಮಾಡ್ತೀವಂದರೆ ನವಗ್ರಹ ಪೂಜೆ ಮಾಡ್ತೀವಿ. ಪ್ರತಿ ಶನಿವಾರ ಒಂದಿನವೂ ನಾವು ಮಿಸ್ ಮಾಡೋದಿಲ್ಲ. ಈ ಪೂಜೆ ಹೇಗೆ ಮಾಡ್ತೀವಿ ಅಂದರೆ, ನಾವು ಸೇಮ್ ಮನೇಲಿ ನಾವು ಹೂವು ಇಟ್ಟು, ಊದ್ಬತ್ತಿ ಅಂಟಿಸಿ, ಮತ್ತು ಕರ್ಪೂರ ಅಂಟಿಸಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಅಲ್ಲೂ ಸಹ ಮಾಡ್ತೀವಿ ನವಗ್ರಹಗಳಿಗೆ. ಅಂದರೆ ಇಲ್ಲಿ ಎಕ್ಸ್ಟ್ರಾ ಏನಂದರೆ, ಕಪ್ಪು ಎಳ್ಳಿನ ಬತ್ತಿ ಅದೇನಿರುತ್ತೆ ಅದನ್ನು ನಾವು 9 ಅಂಟಿಸ್ತೀವಿ. ಸೊ ಈ ಬತ್ತಿನ ನಾನು ಮನೆಯಲ್ಲೇ ಮಾಡ್ತೀನಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಶೇರ್ ಮಾಡ್ತೀನಿ ನನ್ನ ಬತ್ತಿ ಹೇಗೆ ಮಾಡ್ತೀನಿ ಅಂತ ಹೇಳಿ. ಸೊ ಬತ್ತಿ ಮಾಡಿ ಅಲ್ಲಿ ನಾವು ಅದನ್ನು ಸಹ ಅಂಟಿಸಿ ಪೂಜೆ ಮಾಡ್ತೀವಿ. ಈಗ ಹಿತ್ವಿಗ್ದು ಚಾಕೋಸ್ ರೆಡಿ ಆಯಿತು, ಮತ್ತು ಕಾಫಿ ನಂದು ರೆಡಿ ಆಗಿತ್ತು. ಸೊ ಅವನಿಗೆ ಹೇಳಿದೆ ನಾನು, ಕಾಫಿ ತಣ್ಣಗಾಗೋವರೆಗೂ ನಾನು ರೆಡಿ ಆಗಿ ಬರ್ತೀನಿ ಹಿತ್ವಿಗ್, ನೀವು TV ನೋಡ್ತಾಯಿರು ಅಂತ ಹೇಳಿದ್ದೆ. ಮತ್ತು ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೂವ ಎಲ್ಲ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ವಿ ನಾವು, ದೇವಸ್ಥಾನಕ್ಕೆ ಹೋದ್ವಿ. ಸೊ ಇದು ನಮ್ಮ ಲಕ್ಕೂರಿನ ದೇವಸ್ಥಾನ, ಈಶ್ವರ ಸ್ವಾಮಿ ದೇವಸ್ಥಾನ. ಸೊ ಒಂದ್ಸಲ ನನಗೆ ಬ್ರಾಹ್ಮಣರು ಏನಂದರು ಅಂದರೆ, ಪೂಜಾರರು ಏನಂದರು ಅಂದರೆ, ಫಸ್ಟು ನೀವು ದೇವಸ್ಥಾನಕ್ಕೆ ಬಂದ ತಕ್ಷಣ ಗಣೇಶಗೆ ನಮಸ್ಕಾರ ಹಾಕಿ ಮತ್ತೆ ನೀವು ಇಲ್ಲಿ ಬನ್ನಿ ಅಂತ ನನಗೆ ಹೇಳಿದರು ಒಂದ್ಸಲ. ಸೊ ನಾನು ಅವ್ರ ಮಾತನ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ. ಬಂದಾಗೆಲ್ಲ ನಾನು ದೇವಸ್ಥಾನಕ್ಕೆ ಫಸ್ಟ್ ಗಣೇಶ ಅವ್ರಿಗೆ ನಮಸ್ಕಾರ ಹಾಕಿ ಮತ್ತು ಬೇರೆ ದೇವ್ರನ್ನ ನಾನು ನಮಸ್ಕಾರ ಹಾಕ್ತೀನಿ. ಸೊ ಇವರೇ ನಮ್ಮ ಪುಟ್ಟ ಗಣೇಶ ದೇವಸ್ಥಾನ ಇಲ್ಲಿ ಈಶ್ವರ ದೇವಸ್ಥಾನದಲ್ಲಿ. ಇವರಿಗೆ ನಮಸ್ಕಾರ ಹಾಕಿ ನೋಡಿ, ಇಲ್ಲಿ ಲಿಂಗ ಇದ್ದಾರೆ ಮತ್ತು ಬಸವಣ್ಣವರು ಇದ್ದಾರೆ ಇಲ್ಲಿ. ಇಲ್ಲಿ ಅಂದರೆ ತುಂಬ ಶಾಂತಿ ಇದೆ, ತುಂಬ ಪೀಸ್ ಇದೆ. ನೀವಿಲ್ಲಿ ಬಂದು ಬೇಕಾದರೆ ಮೆಡಿಟೇಟ್ ಮಾಡ್ಬೋದು. ನೀವೆಲ್ಲಿ ಬರೋಕ್ಕಾಗುತ್ತೆ, ನಾವೇ ಅಲ್ವಾ ಮಾಡಬೇಕು. ಮತ್ತು ಇದು ಬಂದು ನವಗ್ರಹಗಳಿಗೆ ಕಟ್ಟಿರುವಂಥ ಒಂದು ರೂಮು ನೋಡಿ, ಈ ರೀತಿ ಇದೆ ನವಗ್ರಹ. ಸೊ ಈಗ ನಮ್ಮ ಮಾವ ಅವರು ಹೂವಿನ ಮಾಲೆ ಹಾಕ್ತಿದ್ದಾರೆ, ನಾನು ಕಟ್ಟಿರೋ ಹೂವನ್ನ ತಲೆ ಮೇಲೆ ಕಟ್ ಮಾಡಿ ಇಡ್ತಾ ಇದ್ದೀನಿ ಈ ರೀತಿ. ಕೆಲವರು ಹೇಳ್ತಾರೆ ನವಗ್ರಹಗಳನ್ನ ಮುಟ್ಟಬಾರ್ದು, ಅದಕ್ಕೆ ಹೆಂಗಸರು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಅದು ಇದುವರೆಗೂ ನಾನು ನಂಬಲಿಲ್ಲ. ನಾನೇನಂದರೆ ಪೂಜೆ ಮಾಡಿ ಈ ರೀತಿ ಹೂವು ಇಟ್ಟು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದು ದೇವ್ರ ಮೇಲೆ ಇದೆ, ನಮಗೆ ಒಳ್ಳೇದು ಮಾಡೋದಿದ್ದರೆ ಒಳ್ಳೇದು ಮಾಡುತ್ತೆ, ಕೆಟ್ಟದ್ದು ಮಾಡೋಗಿದ್ರೆ ಕೆಟ್ಟದ್ದು ಮಾಡುತ್ತೆ. ಅದು ನಮ್ಮ ಮನಸ್ಸಲ್ಲಿರುತ್ತೆ ಅಷ್ಟೆ, ನಾನು ಹೇಳ್ತೀನಿ. ನಾವು ಒಳ್ಳೆ ರೀತಿಯಿಂದ ನಾವು ಪೂಜೆ ಮಾಡಿಕೊಂಡು ಹೋದರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ನಾವು ಮನಸ್ಸಲ್ಲೇ ಒಂದು ಮತ್ತು ನಾವು ಮಾಡೋದೇ ಒಂದಿತ್ತು ಅಂದರೆ ನಿಜವಾಗ್ಲೂ ಆ ಪೂಜೆ ಫಲ ಅಂತೂ ಸಿಗೋದಿಲ್ಲ. ಸೊ ನಾವು ಪೂಜೆ ಮಾಡ್ತೀನಿ, ನಾನು ಮಾಡ್ತಿದ್ದೀನಿ. ನನಗೆ ತುಂಬ ಜನ ಹೇಳ್ತಿದ್ರು ಈ ಥರ ಮುಟ್ಟಬಾರ್ದು ಮಾಡಬಾರ್ದು ಅಂತ ಹೇಳಿ, ನಾನು ಅವ್ರಿಗೆ ಮಾತನ್ನ ತಲೆಗೆ ಹಾಕ್ಕೊಳ್ಳಿಲ್ಲ. ದಟ್ಸ್ ಆಲ್. ಈಗ ನೋಡಿ, ನಮ್ಮ ಪಾರ್ವತಮ್ಮ ಅವರಿಗೆ ಇವತ್ತು ಅಷ್ಟು ಸಿಂಪಲಾಗಿ ಅಲಂಕಾರ ಮಾಡಿದ್ದಾರೆ ಈ ರೀತಿ. ಅಮ್ಮವ್ರಿಗೆ ಪ್ರತಿ ವಾರನೂ ಚೆನ್ನಾಗಿ ಇದು ಮಾಡ್ತಾರೆ ಪೂಜೆಗಳು. ಮತ್ತು ಇದು ನವಗ್ರಹ ಕಲ್ಲುಗಳು ಅಂತ ಹೇಳ್ತಾರಲ್ಲ ಅದು. ಮತ್ತು ಇವರು ಈಶ್ವರ ಸ್ವಾಮಿ ಲಿಂಗ ಕಾಣಿಸ್ತಿದ್ದಾರ. ಸೊ ಇವರಿಗೆಲ್ಲನೂ ಸಹ ನಾನು ಹೂವು ಇಟ್ಟು ಇವ್ರಿಗೂ ನಾನು ಪೂಜೆ ಮಾಡ್ತೀನಿ. ಪ್ರತಿ ಶನಿವಾರ ಮಿಸ್ ಮಾಡ್ತೀರಾ.
ಮತ್ತು ಇಲ್ಲಿ ಕೋತಿಗಳು ಬಂದು ಎಲ್ಲ ಗಲೀಜು ಮಾಡಿಬಿಟ್ಟಿದ್ರು ಗಣೇಶ ಹತ್ರ. ಸೊ ಅದನ್ನು ಕ್ಲೀನ್ ಮಾಡಿ ನಾನು ಹೂವನ ಇಟ್ಟಿದ್ದೀನಿ. ಹೂವನ ಇಟ್ಟು ಮತ್ತು ಲಿಂಗಾಗೂ ನಾನು ಹೂವಿನ ಹಾರ ಮಾಲೆನ ಹಾಕಿದ್ದೀನಿ. ಹಾಕಿ ನೆಕ್ಸ್ಟ್ ನಾವು ಬತ್ತಿನ ಎಲ್ಲ ಜೋಡಿಸ್ಕೊಂಡೆ ನಾನು ನವಗ್ರಹ ಹತ್ರ 9 ಬತ್ತಿಗಳನ್ನ, ಮತ್ತು ಅದನ್ನು ಅಂಟಿಸ್ಕೊಂಡು ಪೂಜೆ ಮಾಡಿಕೊಂಡು ಬಂದ್ವಿ ನಾನು ಮತ್ತು ನಮ್ಮ ಮಾವ ಅವರು. ಈ ರೀತಿ ಕರ್ಪೂರ ಊದುಬತ್ತಿ ಎಲ್ಲ ಅಂಟಿಸಿ ನೀಟಾಗಿ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಮನೆಗೆ ಹೋದ್ವಿ. ನೋಡಿ ನಾನು ಹಿತ್ವಿಕೆಗೆ ಅಲ್ಲೆಲ್ಲ ಆಟಾಡಬೇಡ ಅಂದರೆ ಅವನು ಅರ್ಶಿನ ಕುಂಕುಮ ಜೊತೆ ಆಟಾಡ್ಕೊಂಡಿದ್ದ. ಮತ್ತು ಮನೆಗೆ ಬಂದ್ವಿ. ಮನೆಗೆ ಬಂದು ದೀಪ ಅಂಟಿಸಿ ನಾನು ಮನೆಯಲ್ಲಿ ಪೂಜೆ ಮಾಡಿದೆ. ನೋಡಿ ನಮ್ಮ ಗೋ ಮಾತಾಗಲಿ ಇಬ್ಬರು ಇದ್ದಾರೆ. ಮತ್ತು ಎಲ್ಲ ಪೂಜೆ ಆಯಿತು. ಹಿತ್ವಿಕ್ ಹಾಲು ಕುಡಿದು ಚೊಕ್ಕಸ್ ತಿಂದ ಅವನು ಇವಾಗ ಇಲ್ಲಿ ತೋರಿಸ್ತಾ ಇದ್ದಾನೆ ನನಗೆ ಅವನ ಶಕ್ತಿನ. ಸೈಕಲ್ನ ಎರಡು ಕೈಯಲ್ಲಿ ಲಿಫ್ಟ್ ಮಾಡಿ ಬಾಪ್ರೆ ನೀವು ಕೇಳಬೇಡಿ ಅವನದು ಒಂದೊಂದಲ್ಲ ಅವನ ಕೆಲಸ. ನನಗೆ ಏನಾದರೂ ಒಂದು ಸರ್ಕಸ್ ಮಾಡ್ತಾನೆ ಇರಬೇಕು ಹಿತ್ವಿಕ್. ಅವನ ಹೋಮ್ವರ್ಕೆಲ್ಲ ನೆನೆ ಮಾಡಿದ್ದ. ಸೊ ಮಧ್ಯಾಹ್ನ ನಾನು ಬೀನ್ಸ್ ಮತ್ತು ಆಲೂಗಡ್ಡೆ ಹಾಕಿ ಬಸ್ಸಾರು ಮಾಡಿದ್ದೆ. ಅದೇ ಇತ್ತು, ಪಲ್ಯ ಸಾರು ಎಲ್ಲ ಇತ್ತು. ಸೊ ಅದರಿಂದ ಅನ್ನ ಒಂದು ಗ್ಲಾಸ್ ಇಟ್ಕೊಂಡೆ ನಾನು ಬಿಸಿ ಅನ್ನ. ಮತ್ತು ಮಧ್ಯಾಹ್ನ ಇದು ತಂದಿದ್ದರು ನಮ್ಮ ಹಸ್ಬೆಂಡ್ ಅವರು, ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ಬೀಟ್ರೂಟು. ಸೊ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಬಾಕ್ಸಸ್ಸಲ್ಲಿ ಹಾಕ್ಕೊಳ್ತಿದ್ದೆ. ಈ ಬಾಕ್ಸ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನೀವು ಇದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಬಾಕ್ಸ್ ಇದು. ನನಗಿದು ತುಂಬ ಇಷ್ಟ ಆಯಿತು, ಯಾಕೆಂದರೆ ಕೆಳಗಡೆನೂ ಒಂದು ಟ್ರೇ ಕೊಟ್ಟಿದ್ದಾರೆ. ಸೊ ದಟ್ ನಾವು ಯಾವುದೇ ವೆಜಿಟೇಬಲ್ಲು ನಾವು ವಾಶ್ ಮಾಡಿ ಇಟ್ರೂ ಆ ನೀರೇನಿರುತ್ತೆ ಅದು ಕೆಳಗಡೆ ಸ್ಟ್ರೇನ್ ಆಗಿರುತ್ತೆ. ಸೊ ವೆಜಿಟೇಬಲ್ ಫ್ರೆಶ್ ಆಗೇ ಇರುತ್ತೆ. ಅದರಿಂದ ಈ ಬಾಕ್ಸ್ ತುಂಬ ಚೆನ್ನಾಗಿದೆ. ನಾನು ಈ ಬಾಕ್ಸಿನ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ನೋಡಿ ಕೊತ್ತಂಬರಿ ಎಲ್ಲ ನಾನು ಬಿಡಿಸಿ ಅದು ರೂಟ್ಸ್ ಎಲ್ಲ ಸಪ್ರೇಟ್ ಮಾಡಿ ಇಡ್ತೀನಿ. ಬೇಕಾದಾಗ ನಾವು ತೊಗೊಂಡು ವಾಶ್ ಮಾಡಿ ಯೂಸ್ ಮಾಡ್ಕೊಬೋದು. ಸೊ ಈ ರೀತಿ ಆಯಿತು. ಇದನ್ನೆಲ್ಲ ಸ್ಟೋರ್ ಮಾಡಿದೆ. ಮತ್ತು ಈಗ ಬೀಟ್ರೂಟ್ ನಾನು ವಾಶ್ ಸಹ ಮಾಡಲಿಲ್ಲ, ಹಾಗೆ ಇಟ್ಬಿಟ್ಟೆ. ಯಾಕೆಂದರೆ ನಾವು ಮಾಡ್ಕೊಳ್ಳೋವಾಗ ಬೇಕಾದರೆ ವಾಶ್ ಮಾಡಿಕೊಂಡು ಅದ್ರ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇಟ್ಬಿಟ್ಟೆ. ಮತ್ತು ಊಟ ಸಹ ರೆಡಿ ಆಗಿತ್ತು, ಪ್ಲೇಟಲ್ಲಿ ಹಾಕ್ಕೊಂಡ್ವಿ, ತಿಂದ್ವಿ, ಆಯಿತು. ಇಷ್ಟೇ ಇತ್ತು ಸ್ಯಾಟರ್ಡೆ ವ್ಲಾಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.